ಈ ಕಡೆ ಬಿರಿಯಾನಿ ಮಾಡ್ತಾ ಇರ್ತೀರಿ, ಅರ್ಜೆಂಟಾಗಿ ಒಂದು ಚಿಕನ್ ಫ್ರೈ ಆಗ್ತಾ ಇರಬೇಕು, ಮಾಡಿಕೊಡ್ತಾ ಇದ್ದೀನಿ, ಈಗ ತಿಂತಾ ಇರಬೇಕು, ಆಮೇಲೆ ನೀವು ಒನ್ ಮೋರ್ ಅನ್ಬೇಕು. ಏನಂತೀರಾ ಸರ್? ಖಾಲಿ ಆಗೋಗ್ಬಿಟ್ಟಿದೆ, ಅರ್ಜೆಂಟ್ ಚಿಕನ್ ಎತ್ತ ಎಣ್ಣೆಗೆ ಬಿಟ್ಟ ತಕ್ಕಂಥ ಚಿಲ್ಲಿ ಪೌಡ್ರ್ ಹಾಕಿದೆ ಎಲ್ಲ ತಕ್ಕೊಂಡು ಸಾರ್ ಒನ್ ಮೋರ್ ನೆಕ್ ತಿಂತಾರೆ ಸರ್. ಏನು ಸರ್ ನೀವು ತೋರಿಸ್ಕೊಟ್ಬಿಟ್ಟು ಎಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅವರೇ? ನಾವು ಮಾಡೋದು ಯಾವುದೂ ಇಷ್ಟ ಆಯ್ತಲ್ಲ, ನೀವು ಮಾಡೋದೇ ಬೇಕು. ಯಾವಾಗ ಕೇಳಿದ್ರು ಚಂದ್ರ ಊಟ ಸೂಪರ್ ಸೂಪರ್ ಅಂತ. ಅದಕ್ಕೋಸ್ಕರ ಪಾಪ ಅಲ್ಲೆಲ್ಲ ಇರ್ತಾರೆ, ರುಚಿಗೆ ತಕ್ಕಾಗ ಬೇಕು ಅಂತ. 5 ನಿಮಿಷಕ್ಕೆ ಪಟಾಪಟ್ ಚಿಕನ್ ಫ್ರೈ ಹಾಕಿದ್ದು ಯಾವುದನ್ನ ಕಾಣ್ತಾ ಇದ್ದೆ, ಕೊತ್ತಂಬರಿ ಬಿಟ್ಟರೆ ಮಾಡಿದ್ದೀನಿ, ತಿನ್ನಿ ಆಮೇಲೆ ಹೇಳಿ. ನಿಮಗಾಗಿ ರೆಡಿ ಮಾಡಿದ್ದೀನಿ ಪಟಾಪಟ್ ಚಿಕನ್ ಫ್ರೈ. ಸೂಪರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ನಮ್ಮ ಹುಡುಗರಿಗೋಸ್ಕರ ಕೆಲಸದಿಂದ ರಾತ್ರಿ ಬರ್ತಾರೆ, ಏನೋ ಒಂದು ಚಿಕನ್ ಮಾಡಬೇಕು, ಅರ್ಜೆಂಟಾಗಿ ಮಾಡೋದು, ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೇಕು, ಕಲಿತಾ ಇರ್ಬೇಕು, ಆಮೇಲೆ ಹೇಳ್ತಾ ಇರ್ಬೇಕು. ಏನಂತೀರ? ಪಟಾಪಟ್ ಚಿಕನ್ ಮಾಡುವ ವಿಧಾನ ನೋಡಿ. ಈಗ ಇದಕ್ಕೆ 2 ಸ್ಪೂನು ಚಿಲ್ಲಿ ಪೌಡ್ರು, 2 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಪ್ಪಷ್ಟು ಉಪ್ಪು, ಸ್ವಲ್ಪ ನಾವು ಮಾಡಿರೋವಂಥ ಗರಂ ಮಸಾಲ 3 ಸ್ಪೂನ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಹಾಕ್ತಾ ಇರೋ ಚಿಕನ್ 1 ಕೆಜಿ, ಸ್ವಲ್ಪ ಪೆಪ್ಪರ್ ಪೌಡ್ರು 1/2 ಸ್ಪೂನ್. ಈಗ ಚೆನ್ನಾಗಿ ಹಿಂಗೆ ಕಲಸಿ ಕಬಾಬ್ ಥರ ಕಲಿಸ್ತಾ ಇರೋದು ನೋಡಿ. ಈಗ ಚಿಕನ್ ಹಾಕೋದು, 1 ಕೆಜಿ ಚಿಕನ್ ಮ್ಯಾಗ್ನೇಟ್ ಮಾಡಿ 1/2 ಗಂಟೆ ನೆನೆಸಿಟ್ಬಿಟ್ಟು ಬತ್ತಿದ್ದಂಗೆ ಚಿಕನ್ ಕಲಿಸ್ತಾ ಇರೋದು. ತುಂಬ ಜನ ಸರ್ ನೀವು ಹೇಳ್ಕೊಡ್ತೀರಾ ಅಡುಗೆ ತುಂಬ ಚೆನ್ನಾಗಿದೆ, ನಮಗಂತೂ ಮನೆಯಲ್ಲಿ ಸುಮಾರು ಜನ ಲೇಡೀಸ್ ಬರ್ತಾರೆ, ಸರ್ ನಮ್ಮ ಯಜಮಾನ ಅಡುಗೆನೇ ಮಾಡ್ತಾಯಿಲ್ಲ, ಏನು ಸರ್ ನೀವು ತೋರಿಸ್ಕೊಟ್ಬಿಟ್ಟು ಎಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ? ನಾವು ಮಾಡೋದು ಯಾವುದೂ ಇಷ್ಟ ಆಯ್ತಲ್ಲ, ನೀವು ಮಾಡೋದೇ ಬೇಕು. ಯಾವಾಗ ಕೇಳಿದ್ರು ಚಂದ್ರ ಊಟ ಸೂಪರ್ ಸೂಪರ್ ಅಂತ. ಅದಕ್ಕೋಸ್ಕರ ಪಾಪ ಅಲ್ಲೆಲ್ಲ ಇರ್ತಾರೆ, ರುಚಿಗೆ ತಕ್ಕಾಗಿ ಬೇಕು ಅಂತ. 5 ನಿಮಿಷಕ್ಕೆ ಪಟಾಪಟ್ ಚಿಕನ್ ಫ್ರೈ ಮಾಡುವ ವಿಧಾನ. ಇನ್ನು ಇದೆ 1 ಕಪ್ ಮೊಸರು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 2 ಟೊಮೊಟ, 2 ಈರುಳ್ಳಿ, ಸ್ವಲ್ಪ ಕರಿಬೇವು. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಈಸಿಯಾಗಿ, ಫ್ರೈ ಮಾಡೋದು, ಅದು ಹಾಕೋದು, ಆ ಪ್ರೊಸೆಸ್ಸು. ಅರ್ಜೆಂಟ್ ಪ್ರೊಸೆಸ್, ಫಾಸ್ಟ್ ಫಾಸ್ಟ್ ಊಟ ಚಿಕನ್ ಫ್ರೈ, ಬಿಸಿ ಬಿಸಿಯಾಗಿ ಮಾಡ್ಕೊತಾ ಇರ್ಬೇಕು, ಅಲ್ಲಿ ಒನ್ ಮೋರ್ ಅಂತ ತಿಂತಾ ಇರಬೇಕು, ಚಂದ್ರು ನೆನೆಸ್ಕೊತಾ ಇರಬೇಕು. ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಯಾವಾಗಲೂ ಈ ರುಚಿ ತಕ್ಕನಾಗಿರಲಿ ಅಂತೇಳಿ ಈಗ ಕಲಿಸ್ಕೊಡ್ತಾ ಇದ್ದೀನಿ. ನಿಂಬೆಹಣ್ಣು ಜ್ಯೂಸ್ ಕೊಡಪ್ಪ ರಾಹುಲ್, 1/2 ನಿಂಬೆಹಣ್ಣು ಜ್ಯೂಸು. ಇದೆಲ್ಲ ಆದ ನಂತರ ಚೆನ್ನಾಗಿ ಕಲಸಿ 15-20 ನಿಮಿಷ ಬಿಡಿ. ಈ ಕಡೆ ಬಿರಿಯಾನಿ ಮಾಡ್ತಾ ಇರ್ತೀರಿ, ಅರ್ಜೆಂಟಾಗಿ ಒಂದು ಚಿಕನ್ ಫ್ರೈ ಹಾಕ್ತಾ ಇರಬೇಕು, ಮಾಡಿಕೊಡ್ತಾ ಇದ್ದೀನಿ, ಈಗ ತಿಂತಾ ಇರ್ಬೇಕು, ಆಮೇಲೆ ನೀವು ಒನ್ ಮೋರ್ ಅನ್ನಬೇಕು. ಏನಂತೀರಾ? ಈಗ ಆಯಿತು, 1/2 ಗಂಟೆ ಎತ್ತು ನೆನೆಸಪ್ಪ ರಾಹುಲ. ಈಗ ಇದಕ್ಕೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಈಗ ಹಾಕ್ತಾ ಇದ್ದೀನಿ, 100 ಗ್ರಾಮ್ ಎಣ್ಣೆ, 2 ಪಲಾವ್ ಎಲೆ, ಸ್ವಲ್ಪ ಸೋಂಪು. ಈಗ ಅಲ್ಲಾಡಿಸುವ ವಿಧಾನ. ರಾಹುಲ್ ಅದು ತೆಗೆದುಕೊಂಡು ಬಾರಪ್ಪ ಚಿಕನ್ ಹಾಕಪ್ಪ. ನೋಡಿ ಇವಾಗ ಹಾಕ್ತಾ ಇದ್ದೀವಿ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ, ಯಾವ ಲೈಟ್ ಫ್ಲೇಮಲ್ಲಿ ಇಡ್ತಾ ಇರಿ, ಆಮೇಲೆ ಒನ್ ಮೋರ್ ಅಂತ ತಿಂತಾ ಇರಿ. ಸ್ವಲ್ಪ ನೀರನ್ನು ಹಾಕಿಕೊಂಡು ಬಾ ಮಾರಾಯ, ಏನೂ ಇಲ್ಲ, ಸ್ವಲ್ಪ ಚಿಲ್ಲಿ ಪೌಡ್ರ್, ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿದ್ದೀವಿ, ಎಣ್ಣೆಯಲ್ಲಿ ಹುರಿದಿದ್ದೀವಿ, ನಿಮಗೆ ತಿನ್ನಿಸ್ತಾ ಇದ್ದೀವಿ. ತಿಂದ್ಬಿಟ್ಟು ನಮ್ಗೆ ಗೊತ್ತಲ್ಲ, ಒನ್ ಮೋರ್ ಪಟಾಪಟ್ ಚಿಕನ್ ಫ್ರೈ ಹಾಕುವ ವಿಧಾನ. ನೀರು ಇದನ್ನು ನೀಟಾಗಿ ಎಳೆ ಫ್ಲೇಮಿನಲ್ಲಿ ಇಟ್ಟಿದ್ದಾರೆ. ರಾಹುಲ ತಟ್ಟೆ ನಮ್ಮುಚ್ಚಪ್ಪ. ನಾನು ಈ ಹೋಟ್ಲು ಇಂಡಸ್ಟ್ರಿಗೆ ಬಂದು 31 ವರ್ಷ ಆಯಿತು. ನನಗೆ ತುಂಬ ಸಂತೋಷ ತಂದಿದೆ, ಪ್ರೀತಿ ತಂದಿದೆ. ಇತ್ತೀಚೆಗೆ ಈ ಯೂಟ್ಯೂಬಲ್ಲಿ ಮಾಡಿರೋದ್ರಿಂದ ಎಷ್ಟೋ ಜನ ನೋಡಿರಿ ಎಷ್ಟು ಖುಷಿ ಪಡ್ತಾರೆ. ಅವರು ಒಂದೊಂದು ಮಾತು ಹೇಳಿದಾಗ ನಮಗೆ ಈ ಕಡೆ ದುಃಖನೂ ಆಗುತ್ತೆ, ಖುಷಿನೂ ಆಗುತ್ತೆ. ಇದೆಲ್ಲ ನಮಗೆ ನಾವು ಯಾವುದೋ ಒಂದು ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ. ಇವತ್ತು ನನಗೆ ಇದು ಸರಸ್ವತಿ ಖುಷಿ ಆಗುತ್ತೆ. ನಾನು ಅಡುಗೆ ಮಾಡಬೇಕು ಅಂದರೆ ನನಗೊಂದು ಆಟ, ಇನ್ನೊಬ್ಬರಿಗೆ ತೋರಿಸ್ಕೊಡ್ಬೇಕಾದರೂ ಆಟ. ಅದರಿಂದ ನೀವು ಕಲಿಬೇಕು ನನ್ನ ನೋಟ, ಇದಾದಮೇಲೆ ನೀವು ಹೇಳಬೇಕು ನಿಮ್ಮ ಪ್ರೀತಿ ವಿಶ್ವಾಸ. ಏನಂತೀರಾ? ನೋಡಿ ಬೇಯ್ತಾ ಇದೆ,
ಈ ಕಡೆ ಯಾವುದೋ ಒಂದು ಗೀ ರೈಸೋ ಒಂದು ಚಪಾತಿ ಹಿಟ್ಟು ಕಲ್ಸ್ಕೊತಾ ಇರಬೇಕು, ಈ ಕಡೆ ಈ ಚಿಕನ್ ಮಾಡ್ತಾ ಇರಬೇಕು. ಅದಾದಮೇಲೆ ಅದೇನು ಮಾಡಿರ್ತೀರೋ ಅದ್ರ ಜೊತೆಗೆ ತಿಂತಾ ಇರಬೇಕು. ಅದಕ್ಕೋಸ್ಕರ ಕಲ್ಸ್ಕೊಡ್ತಾ ಇದ್ದೀನಿ ನಮ್ಮ ಹುಡುಗರಿಗೋಸ್ಕರ ಚಿಕನ್ ಫ್ರೈ ಪಟಾಪಟ್ ಚಿಕನ್ ಫ್ರೈ. ನೀವೇನೇನು ಆಟಾಡ್ಬಿಟ್ಟಿದ್ದೀನಿ ನೋಡ್ಬಿಟ್ರೆ ಸಾರ್ ಸುಳ್ಳು ಹೇಳ್ತಿಲ್ಲ ಸರ್, ಖಾಲಿಯಾಗಿ ಹೋಗ್ಬಿಟ್ಟಿದೆ ಅರ್ಜೆಂಟ್. ಚಿಕನ್ ಎತ್ತ ಎಣ್ಣೆಗೆ ಬಿಟ್ಟ ತಕ್ಕಂಥ ಚಿಲ್ಲಿ ಪೌಡ್ರ್ ಹಾಕ್ದೆ ಅಲ್ಲ ತಕ್ಕೊಂಡು ಸಾರ್ ಒಂದು ಮ ನೆಕ್ ತಿಂತಾರೆ ಸಾರ್. ಆ ಮಾಡೋ ಸ್ಟೈಲ್ ಇರ್ಬೇಕು ಸರ್, ಆ ಖುಷಿ ಪಡ್ತೀವಲ್ಲ ಆ ಕೆಲಸ ಮಾಡ್ತೀವಲ್ಲ ಅದರಷ್ಟು ಆನಂದ. ನಿನ್ನೆ ಏ ಒಬ್ಬರು ಡಿಲಿವರಿ ಆಗಿತ್ತು, 6 ತಿಂಗಳಾಗಿತ್ತು ಹುಡುಗಿ ಬಂದು, ಕೂತ್ಕೊಳ್ಳಮ್ಮ 15 ನಿಮಿಷ ಬಿರಿಯಾನಿ ಮಾಡ್ಕೊಡ್ತೀನಿ, ತಿಂತಾ ಇರಿ ಸೈಡ್ಸು ಬಿರಿಯಾನಿ ಕೊಡ್ತಾ ಇರ್ತೀನಿ, ಖುಷಿ ಪಟ್ಬಿಟ್ರೆ ಸರ್ ಅದು ಬೇಕು ನಮಗೆ. ನಮ್ಗೆ ಆ ನಮಗೆ ಬರೋ ಕಸ್ಟಮರ್ನ ಖುಷಿ ಪಟ್ಟು ಕಳ್ಸೋದಕ್ಕೋಸ್ಕರನೇ ನಾವು ಈ ಥರ ಎಲ್ಲ ಅಡುಗೆ ಮಾಡೋದು. ನೀವೇನೋ ಖಾಲಿ ಆಗೋಗ್ಬಿಟ್ಟಿದೆ, ಕಳಿಸಲ್ಲ ಚಿಕನ್ ತೆಗಿತೀನಿ, ಅರ್ಜೆಂಟಾಗಿ ಮಾಡೋ ಪ್ರೋಸೆಸ್ ಚಿಕನ್ ತೋರಿಸ್ತೀನಿ, ಕೊಡ್ತಾ ಇರ್ತೀನಿ. ಅವ್ರು ಖುಷಿ ಪಟ್ಕೊಂಡು ಹೋದರೆ ಅವ್ರ ಆಶೀರ್ವಾದ ನಮಗೆ ಎಲ್ಲೂ ಹೋಗುತ್ತೆ. ಈಗ ನಮ್ಮ ಟೇಸ್ಟ್ ಗೊತ್ತಲ್ಲ, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ನೋಡಿ, 1-6 ಗೋಡಂಬಿ, 1-6 ಬಾದಾಮಿ, ಇದೆಲ್ಲ ನೀವು ಇದು ಹಾಕ್ಬೋದು, ಇಲ್ಲಾಂದರೆ ಗಸಗಸೆ ಹಾಕ್ಬೋದು ಇಷ್ಟೇ. ಸ್ವಲ್ಪ 2 ಚಕ್ಕೆ, 2 ಲವಂಗ, 6 ಗೋಡಂಬಿ, 6 ಬಾದಾಮಿ, 2 ಹಸಿಮೆಣಸಿನ್ಕಾಯಿ, ಒಂದೇ ಒಂಚೂರು ಕಾಯಿ ರುಬ್ಕೊಂಬರೋ ರಾಗುಲ್ಲ, ಅದು ರುಬ್ತಾ ಇರೋ ಫ್ರೈ ಮಾಡಿ ಕೊಡ್ತಾ ಇರ್ತೀನಿ. ರುಬ್ಬಿದ್ದೀವಿ, ಇದನ್ನು ಹಾಕ್ತಾ ಇರೋದು ನೋಡಿ, ಹಿಂಗೆ ಬಿಡ್ತಾ ಇರೋದು ನಿಮಗೆ ಕಲ್ಸ್ಕೊಂಡು ತಿಂತಾ ಇರೋ. ಸ್ವಲ್ಪ ನೀರು ಕೊಡೋರು ಆಗೋಲ್ಲ ನಿಮ್ಗೆ ಸ ಬೇಕಾ, ಹೆಂಗೆ ಬೇಕಂಗೆ, ಗಟ್ಟಿ ಬೇಕಂದರೆ ಗಟ್ಟಿ, ಸಾರು ಬೇಕಂದರೆ ಸಾರು, ಸುಮ್ಮನೆ ಅದ್ರ ಮೇಲೆ ಒಂಚೂರು ಹಿಂಗೆ ಅನ್ನಂಗಿದ್ರೆ ಅದಕ್ಕೆ ಸೂಪರಾಗಿ ಹಾಕತ್ತಾ ಇರ್ಬೇಕು, ತಿಂತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಹಾಕಪ್ಪ ರಾಹುಲ ನೀರು, ಸ್ಟೌವನ್ನು ಸ್ವಲ್ಪ ಜೋರಾಗಿ ಬಿಡು, ಒಳ್ಳೆ ಲಕ್ಕ ಲಕ್ಕ ಅಂತ ಇದೆ, ಪಟಾಫಟ್ ಅಂತ ಕೊಡ್ತಾ ಇರ್ತೀನಿ. ಚಿಕನ್ ಫ್ರೈ ಮಾಡಿದ್ದಿ ತಿನ್ನಿಸ್ತಾ ಇರಿ, ಆಗಿರೆ ತಿನ್ನೋವಾಗ ಅವ್ರು ಕಲ್ತಿರ್ತಾರೆ, ನೀವು ಅದನ್ನು ನೋಡಿ ನೀವು ಮಾಡಿ, ಜೊತೆಲಿ ಗಂಡ ಹೆಂಡತಿ ಪ್ರೀತಿಯಿಂದ ಭಾನುವಾರ ಮಾಡ್ಕೊಳ್ಬೇಕು, ಚೆನ್ನಾಗಿ ತಿನ್ಕೊಬೇಕು. ಆಮೇಲೆ ಚಂದ್ರವರೇ ನಾನು ಮಾಡಿದೆ ರೀ ತುಂಬ ಚೆನ್ನಾಗಿ, ಆ ಖುಷಿ ಆ ಮಜಾ ನಿಜವಾಗ್ಲೂ, ಯಾವ ದುಡ್ಡು ಕೊಟ್ಟರು ಬರಲ್ಲ ಆ ಪ್ರೀತಿ ಮುಂದೆ. ಏನಂತೀರಾ, ಕಲಿಸಿ, ಅವರು ಕಲೀರಿ ನೀವು ಕಲೀರಿ, ಭಾನುವಾರ ಒಂದು ದಿನ ರಜಾ, ನಿಮ್ಮ ಯಜಮಾನರು ಕಲ್ತಿದ್ರೆ ನೀವು ಒಂದು ಸಲ ನಾನು ಕಲಿತೀನಿ ಮಾಡ್ಕೊಡ್ತೀನಿ ಬರ್ರಿ ಅಂತೀರಾ, ಖುಷಿ ಹೆಂಗಿರುತ್ತೆ. ಭಾನುವಾರದ ಬಾಡೂಟ ಎಂಜಾಯ್ ಮಾಡ್ತಾ ಇರ್ಬೇಕು. ಈಗ ನೋಡಿ ಕಾಯಲ್ಲಿ ಹಾಕಿದ್ವಿ ಒಂದು ಚೂರು ಕೊತ್ತಂಬರಿ ಹಾಕಿ ಹಿಂಗಂದ್ರೆ ನೋಡಿ, ಇವಾಗೆಲ್ಲ ರೆಡಿಯಾಗಿದೆ, ಹಾಕಿದ್ದು ಯಾವ್ದನ್ನ ಕಾಣ್ತಾ ಇದೆ, ಕೊತ್ತಂಬರಿ ಬಿಟ್ಟರೆ ಮಾಡಿದ್ದೀನಿ ತಿನ್ನಿ ಆಮೇಲೆ ಹೇಳಿ. ಈಗ ಉಣಬಡಿಸಲು ನಾನು ರೆಡಿ ಆಗ್ತಾ ಇದ್ದೀನಿ, ನೋಡ್ತಾ ಇರಿ. 5 ಗೋಡಂಬಿ ಈಗ ಆಫ್ ಮಾಡಿದೆ, ಇವಾಗ ಈಗ ನಿಮಗಾಗಿ ರೆಡಿ ಮಾಡಿದ್ದೀನಿ ಪಟಾಫಟ್ ಚಿಕನ್ ಫ್ರೈ. ನೋಡಿ ಹೆಂಗಿದೆ ಇದು, ನೋಡುವ ವಿಧಾನ ಮಾಡುವ ವಿಧಾನ ಎಲ್ಲ ಆಗಿದೆ. ಈಗ ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ ಕಲಾವಿದರು, ಅವ್ರಿಗೆ ತಿನ್ನಿಸ್ತೀನಿ, ಒನ್ ಮೋರ್ ಅನ್ನಬೇಕು. ಕಲಾವಿದರೇ ರಮೇಶ್ ಕುಮಾರ್ ಕಮ್ಮಿಯರ್, ಬನ್ನಿ, ನಿಮ್ಮ ಪ್ರೀತಿಗಾಗಿ ನಾನು ಒಂದು ಚಿಕನ್ ಫ್ರೈ ಅಲ್ಲಿ ಚಪಾತಿ ಕೊಟ್ಟಿದ್ದೇನೆ, ಒಂದು ಚೆನ್ನಾಗಿ ತಿಂದು ರುಚಿಯಾಗಿ ಹೇಳಬೇಕು ಅವರಿಗೆ. ಸೂಪರ್, ತುಂಬ ಅದ್ಭುತವಾಗಿ ಅದ್ಭುತವಾಗಿದೆ. ಇಂತೇ ಸರ್ ಬೇಗ ಆಗಿರೋದು ಇನ್ನೇನಿಲ್ಲ, ನಾವು ಮಾಡಿದ ಕಲೆಗೆ ಅದಕ್ಕೆ ಕೊಟ್ಟ ಗೌರವ. ಏನಂತೀರಾ, ಬಾಯ್, ಬನ್ನಿ ರಮೇಶಣ್ಣ.